ಪರವಾಗಿ ಬೇರೆಯವರು ಆಕಾಂಕ್ಷಿಗಳು ಕಣ್ಣೀರು ಹಾಕ್ತಾ ಇದ್ದಾರೆ. ಯಾರಾದ್ರೂ ಸಂಪತ್ತು ಕಡಿದ್ರೆ ಸಮಾಧಾನ ಮಾಡುವಂತ ಕರ್ಸಾ ಇದ್ದೀವಿ. ಸವದತ್ತಿ ಕಿತ್ತೂರು ಗೋಕಾಕದಲ್ಲಿ ಕೂಡ ಸಂಧಾನ ಮಾಡೋ ಮೂಲಕ ಏನು ಸಮಸ್ಯೆ ಆಗಿದೆ ಅಂತ ಪರಿಹಾರ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಕೊಟ್ಟಿದ್ದೀವಿ, ಅದೇನು ಬಂದದ್ದು ಇನ್ನೊಂದು ಮೀಟಿಂಗ್ ಮಾಡ್ಕೊಂಡು ಬರ್ತೇವೆ ಅಂತ ಹೇಳಿದ್ದಾರೆ. ಇನ್ನು ಕೆಲವರು ಮೀಟಿಂಗ್ ಮಾಡ್ತಾ ಇದ್ದಾರೆ, ಮೀಟಿಂಗ್ ಮಾಡಿದ ಮತ್ತೆ ನಿಮ್ಮ ಕಡೆ ಬರ್ತೇವೆ ಅಂತೇಳಿದ್ದಾರೆ. ಬರಲಿ, ಏನು ನಮಗೇನು ತಕ್ಷಣ ಏನು ಬರಬೇಕಾಗಿಲ್ಲ. ಯಾಕಂದ್ರೆ ಅವರು ಒಂದು ಗ್ರೂಪ್ ಇರ್ತೈತೆ, ಯಾಕಂದ್ರೆ ಅವರು ಫಾಲೋವರ್ಸ್ ಇರ್ತಾರೆ. ಸೊ ಅವರು ಚರ್ಚೆ ಮಾಡ್ಕೊಂಡು ಬರಲಿ. ಇವತ್ತು ಕರೆದಿದ್ದೀವಿ, ಕಿತ್ತೂರು ಕರೆದಿದ್ದೀವಿ. ಆಮ್ಯಾಗ ಅವರು ಸೌದತ್ತಿ ಅವರು ಮೀಟಿಂಗ್ ಮಾಡ್ಕೊಂಡು ಬರ್ತೇವೆ ಅಂತೇಳಿ ಮೆಸೇಜ್ ಕಳಿಸಿದ್ದಾರೆ. ಇನ್ನು 2 ಡೇಸ್ ಬಿಟ್ಟು ಬರ್ತೇವೆ ಅಂತೇಳಿ ಬರ್ಲಿ. ನನ್ನದು ಪಕ್ಷ ಪಕ್ಷನೇ. ಸೊ ಯಾರು ನಮ್ಮ ಪಕ್ಷದ ಮ್ಯಾಗೆ ವಿಶ್ವಾಸ ಇಟ್ಟು ನಮ್ಮ ಜೊತೆ ಇರ್ತಾರೆ ಇರ್ತಾರೆ, ಇಲ್ಲಾಂದ್ರೆ ಪ್ರಶ್ನೆ ಇಲ್ಲ. ಅವ್ರ ದಾರಿ ಅಂತ ಅವ್ರಿಗಿದ್ದೇ ಇದೆ, ಏನು ಅದಕ್ಕೇನು ನಾವು ಅವ್ರು ಸ್ವತಂತ್ರ ಅವರು. ನೋಡೋಣ, ನಮ್ದಂತಿ ನಮ್ಮ ಅಭ್ಯರ್ಥಿಗೆ ಅಂತ ಹೇಳಿದೀವಿ. ಯಾರೇ ನಿಮ್ಮ ಪರವಾಗಿ ಬಂದ್ರೂ ಅದನ್ನು ನೀವು ಅದನ್ನು ಸಸ್ಟೇನ್ ಮಾಡ್ಕೋಬೇಕು, ವಿರೋಧ ಮಾಡಿದ್ರು ಕೂಡ ಸಸ್ಟೇನ್ ಮಾಡಬೇಕು ಅಂತ ಹೇಳೇ ನಾವು ಟಿಕೆಟ್ ಕೊಟ್ಟಿದ್ದೀವಿ. ಸೊ ಕ್ಯಾಂಡಿಡೇಟಿಗೆ ಜವಾಬ್ದಾರಿ ಕೂಡ ಇದೆ, ಅವ್ರ ಜೋಡಿಗೆ ಸಂಧಾನ ಮಾಡ್ಕೋಬೇಕು, ಅವ್ರ ಕೂಡ ಮಾತುಕತೆ ಮಾಡಬೇಕು. ನಮ್ದು ಎಷ್ಟು ಜವಾಬ್ದಾರಿ ಇದೆ ಅವ್ರದ್ದು ಕೂಡ ಅಷ್ಟೇ ಜವಾಬ್ದಾರಿ ಇದೆ, ಅದನ್ನು ಕೂಡ ಅವ್ರಿಗೆ ಹೇಳಿದ್ವಿ. ಸೊ ನೀವು ಹೋಗಿ ಅವ್ರನ್ನು ಸಂಪರ್ಕ ಮಾಡಿ, ನಾವು ಮಾಡ್ತಾ ಇದ್ದೀವಿ, ನಾವು ಹೇಳ್ತೀವಿ ಅವರಿಗೆ, ಎರಡು ಕಡೆಯಿಂದ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಹೇಳಿಕ್ ಬರಲ್ಲ ಪಕ್ಷದಲ್ಲಿ ಆಗಿರುವಂಥ ಉದಾಹರಣೆಗಳು ಸಾಕಷ್ಟು ಇದೆ, ಆಗಿಲ್ಲ ಅಂತ ಹೇಳಿಕ್ ಆಗಲ್ಲ. ಬಹುಶಃ ನಮ್ಮಲ್ಲಿ ಕಷ್ಟ ಆಗಬಾರ್ದಂತೇನಿಲ್ಲ.